ಕರ್ನಾಟಕದಲ್ಲಿ ಮತ್ತೊಂದು ಸುತ್ತಿನ ಟಿಪ್ಪು ಪಾಲಿಟಿಕ್ಸ್ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತೊಂದು ಸುತ್ತಿನ ಟಿಪ್ಪು ಪಾಲಿಟಿಕ್ಸ್ ಎಲೆಕ್ಷನ್ ಹತ್ರ ಬರ್ತಾ ಇರುವಾಗ ಮತ್ತೊಂದು ಧರ್ಮ ಸಂಘರ್ಷ ಆರಂಭ ಆಗುತ್ತೆ. ಶಾಸಕ ತನ್ವೀರ್ ಸೇಠ್ ಮೈಸೂರು ಅಥವಾ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಪ್ರತಿಮೆ ಮಾಡಿಸ್ತಾರಂತೆ. ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಹೇಳ್ತಾ ಇದ್ದಾರೆ ಮೈಸೂರು ಅಥವಾ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಪ್ರತಿಮೆ ಮಾಡ್ತೀವಿ. ಬಿಜೆಪಿಯಿಂದ ತೀವ್ರ ವಿರೋಧ. ಟಿಪ್ಪು ಪ್ರತಿಮೆ ಮಾಡಲಿ, ಅವರನ್ನ ಜನ ಮನೆಗೆ ಕಳಿಸ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇರುವಂತಹ ಮಾತು. ಇಸ್ಲಾಂ ಸಮುದಾಯದಲ್ಲಿ ಯಾವುದೇ ಪ್ರತಿಮೆ ಹಾಕುವಂತಹ ಅವಕಾಶಗಳು ಇಲ್ಲ. ನಾನು ನನ್ನ ಮಾತಿನಲ್ಲಿ ಬಹಳ ಸ್ಪಷ್ಟಪಡಿಸಿದ್ದೇನೆ, ಒಂದು ವೇಳೆ ನಾವು ಪ್ರತಿಮೆಗಳು ಹಾಕುವಂತಹ ಸನ್ನಿವೇಶ ಇಸ್ಲಾಂ ಸಮುದಾಯದಲ್ಲಿ ಇರ್ತಾ ಇದ್ರೆ ಇವತ್ತು ಎಲ್ಲ ಕಡೆ ಪ್ರತಿಮೆಗಳು ರಾಜಾಡಿಸ್ತಾ ಇದ್ದಂಥದ್ದು ನಾವು ಕಾಣ್ಬೋದಿತ್ತು. ನಾನು ಒಬ್ಬನೇ ಅಲ್ಲ, ಇವತ್ತು ಸಮುದಾಯದ ಪ್ರಮುಖರನ್ನು ನಾನು ಕರೆದು ಒಂದು ಸಭೆ ಮಾಡಿ ಮೈಸೂರು ಅಥವಾ ಶ್ರೀರಂಗಪಟ್ಟಣ ಅಂತ ಹೇಳಿದ್ದೀನಿ. ನಾನು ಎಲ್ಲಿಂದ ನಾವು ಅನುಮತಿಗಳನ್ನ ಪಡ್ಕೋಬೇಕು, ಕಂಚಿನ ಪ್ರತಿಮೆ ಮಾಡಬೇಕಾ ಅಥವಾ ಕಬ್ಬಿಣದ ಮಾಡಬೇಕಾ ಪಂಚಲೋಹದಲ್ಲಿ ಮಾಡಬೇಕಾ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಬೇಕಾಗುತ್ತೆ. ಸತ್ಯ ಸಂಗತಿಗಳನ್ನ ಜನರ ಮುಂದೆ ತರುವಂಥದ್ದು ಟಿಪ್ಪುವಿನ ಆಳ್ವಿಕೆಯಲ್ಲಿ ತಗೊಂಡಂತಹ ಕೆಲವೊಂದು ನಿರ್ಧಾರಗಳು ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತು ಆಡಳಿತ ಜನಪರವಾದಂತಹ ಆಡಳಿತಗಳಿಗೇನಿತ್ತು ಅದನ್ನು ಪ್ರತಿಪಾದಿಸುವಂತಹ ಮತ್ತು ಹೊಸ ಪೀಳಿಗೆ ಟಿಪ್ಪುವಿನ ವಿಚಾರಧಾರೆಗಳನ್ನ ತಿಳಿಸುವಂಥದಕ್ಕೆ ಪ್ರತಿಮೆ ಮಾಡುವಂಥದಕ್ಕೆ ನಾವು ಈಗಾಗಲೇ ನಿರ್ಧಾರ ಕೈಗೊಂಡಿದ್ದೀವಿ. ತನ್ವೀರ್ ಸೇಠ್ ಅವರು, ನಾವು ಟಿಪ್ಪು ಸ್ಟ್ಯಾಚುನ ಮಾಡ್ತೀವಿ, 100 ಫೀಟ್ ಸ್ಟ್ಯಾಚು, ಯಾಕೆ ಮಾಡಬಾರದು? ಮಾಡ್ಲಿ ಬಿಡಿ ಪಾಪ, ಟಿಪ್ಪು ಡಿಸರ್ವ್ ಅಲ್ವಾ? ಮಾಡ್ಲಿ ಬಿಡಿ, ಅವ್ರು ಮಾಡ್ತೀವಿ ಅಂದ್ರೆ ಮಾಡ್ಲಿ. ಇತಿಹಾಸನೇ ತಿರುಚವರು ಬಿಜೆಪಿ ಅವರು. ಈಗ ಟಿಪ್ಪು ಸುಲ್ತಾನ್ ಪಠ್ಯ ಪುಸ್ತಕಗಳಲ್ಲೆಲ್ಲ ಏನ್ ಮಾಡಿದ್ರು, ಅಂಬೇಡ್ಕರ್ ಬಗ್ಗೆ ಏನ್ ಹೇಳಿದ್ರು? ಸರ್, ನಿಮ್ಮದೇ ಪಕ್ಷ ತನ್ವೀರ್ ಸೇಠ್ ಅವರು ಟಿಪ್ಪು ಅವ್ರ ಸ್ಟ್ಯಾಚು ಕೂಡ ನಾವು ಮಾಡ್ತೀವಿ ಅಂತ ಒಂದು, ನನ್ಗೆ ಗೊತ್ತಿಲ್ಲ, ನಾ ಮಾತಾಡ್ತೀನಿ. ಸರ್, ನಿಮ್ಮದೇ ಪಕ್ಷ ತನ್ವೀರ್ ಸೇಠ್ ಅವರು ಟಿಪ್ಪು ಅವ್ರ ಸ್ಟ್ಯಾಚು ಕೂಡ ನಾವು ಮಾಡ್ತೀವಿ ಅಂತ ಒಂದು, ನನ್ಗೆ ಗೊತ್ತಿಲ್ಲ, ನಾ ಮಾತಾಡ್ತೀನಿ. ತನ್ವೀರ್ ಸೇಠ್ ಅವರು ಏನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಟಿಪ್ಪು ಇವತ್ತೊಂದು ಸಹ ಒಂದು ವಿಚಾರ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹದ್ದು ಇತಿಹಾಸ ಅಂತ ಸ್ಪಷ್ಟವಾಗಿದೆ. ಇವತ್ತು ಟಿಪ್ಪು ಅವರು ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಇನ್ನೂ ಅನೇಕರು, ಬೆಳವಡಿ ಮಲ್ಲಮ್ಮನವರು ಇರ್ಬೋದು, ಬಹಳಷ್ಟು ಜನ ಇವತ್ತು ದಿವಸ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ. ಅವ್ರು ಯಾರ್ದು ಸ್ಟ್ಯಾಚು ಮಾಡ್ಲಿಕ್ಕೆ ದಿವಸ ಅವ್ರಿಗೆ ಯಾರ್ದು ಅಪೇಕ್ಷೆ ಇದ್ರು ಅದಕ್ಕೆ ವಿರೋಧ ವ್ಯಕ್ತಪಡಿಸಬಾರ್ದು. ಅವ್ರೆಲ್ಲ ಸ್ವತಂತ್ರ ಹೋರಾಟಕಾರ. ಈ ಬಿಜೆಪಿ ಅವರಿಗೆ ಯಾರು ಇವ್ರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಲ್ಲ ಅವರು, ಹೀಗಾಗಿ ಇವ್ರ ಸ್ಟ್ಯಾಚುನು ಕೂಡ ಮಾಡ್ತಿದ್ವಿ ಬೇಕಾದ್ರೆ. ಭಾಗವಹಿಸಿಲ್ಲ ಸ್ಟ್ಯಾಚು ಮಾಡುವಂತ ಪ್ರಶ್ನೆ. ಟಿಪ್ಪು ಮೂರ್ತಿ ಮಾಡ್ಲಿ, ಯಾರು ಟಿಪ್ಪು ಮೂರ್ತಿ ಮಾಡ್ಲಿಕ್ಕೆ ಬೆಂಬಲ ಕೊಡ್ತಾರೆ ಮತ್ತು ಟಿಪ್ಪು ಮೂರ್ತಿ ಮಾಡ್ತಾರಲ್ಲ, ಜನ ಅವ್ರನ್ನ ಮನೆಗೆ ಕಳಿಸ್ತಾರೆ. ಟಿಪ್ಪು ಜಯಂತಿ ನಮ್ದು ಈಗೂ ವಿರೋಧ ಇದೆ, ಟಿಪ್ಪು ಜಯಂತಿ ಸರ್ಕಾರದಿಂದ ಮಾಡಬಾರ್ದು ಅಂತ ಇದೆ. ಟಿಪ್ಪು ಒಬ್ಬ ಮತಾಂಧ, ಟಿಪ್ಪು ಒಬ್ಬ ದೇಶದ್ರೋಹಿ, ಟಿಪ್ಪು ಒಟ್ಟು ಕರ್ನಾಟಕದ ಕನ್ನಡದ ವಿರೋಧಿ ಅನ್ನೋದು ನಮ್ಮ ಸ್ಪಷ್ಟ ಅಭಿಮತ ಇದೆ. ನಂದು ವೈಯಕ್ತಿಕವಾಗಿದೆ, ನಮ್ಮ ಪಾರ್ಟಿದ್ದು ಇದೆ. ಟಿಪ್ಪು ಸುಲ್ತಾನ್ ಮೂರ್ತಿ ಇಟ್ಟು ಏನು ಊದುಬತ್ತಿ ಬೆಳಗಿ ಆರತಿ ಮಾಡೋರಿದ್ದಾರೆ, ಏನು ಒಂದು ಸ್ವಲ್ಪ ಅವ್ರು ಹೇಳಿ ಒಂದು ಸ್ವಲ್ಪ ಅವರು. ಇದೆಲ್ಲ ಏನಂದ್ರೆ ಈ ತುಷ್ಟೀಕರಣದ ರಾಜಕಾರಣಕ್ಕೆ ಒಂದು ಅದೊಂದು ವೇದಿಕೆ ಮಾಡ್ತಾ ಇದ್ದಾರೆ. ಇಸ್ಲಾಮಿನ ಪ್ರಮುಖರು ನಿಮ್ಮ ಆತ್ಮಸಾಕ್ಷಿಯಾಗಿ ಇದನ್ನು ಒಪ್ಪೋದಾದರೆ ತನ್ವೀರ್ ಸೇಠನ್ನ ಹಾಗಾದರೆ ನಿಮ್ಮ ಇಸ್ಲಾಮ್ನಲ್ಲಿ ಎಲ್ಲ ರೀತಿಯ ಅವಕಾಶ ಇದೆ. ಇಲ್ಲಿ ತನಕ ಇದ್ದಂಥ ಇಸ್ಲಾಮ ಏಕ ದೇವೋಪಾಸನೆ ಅಂತನ್ನುವಂಥದ್ದನ್ನು ನೀವು ಒಪ್ಪಿಲ್ಲ ಇಲ್ಲ ಅಂತನ್ನೋದಾಗತ್ತೆ. ಸೊ ನಿಮ್ಮ ತತ್ವ ಸಿದ್ಧಾಂತನೇ ಇವತ್ತು ಗಾಳಿಗೆ ತೂರ್ತಾ ಇರುವಂಥ ತನ್ವೀರ್ ಸೇಠ ಅವ್ರ ವಿರುದ್ಧ ಫತ್ವಾ ಹೊರಡಿಸ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ.
ಅವನ ತನ್ವೀರ್ ಸೇಟ್ ವಿರುದ್ಧ ಮುಸ್ಲಿಮರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೊಂದು ವಿವಾದ, ಆದರೆ ಇನ್ನೊಂದು ಕಡೆ ಟಿಪ್ಪು ನಿಜ ಕನಸುಗಳು ನಾಟಕ ಪ್ರದರ್ಶನಕ್ಕೆ ರಂಗಾಯಣ ತಯಾರಾಗ್ತಾ ಇದೆ. ರಂಗಾಯಣ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪನವರ ರಚನೆ ಇದು. ನವೆಂಬರ್ 20ರಿಂದ ರಾಜ್ಯದಾದ್ಯಂತ ನಾಟಕ ಪ್ರದರ್ಶನಕ್ಕೆ ತಯಾರಿ. ತನ್ವೀರ್ ಸೇಠ್ ಅವರು ಈ ನಾಟಕದ ವಿರುದ್ಧ ಕಾನೂನು ಹೋರಾಟ ಮಾಡ್ತಾರಂತೆ. ನಾಟಕ ಪ್ರದರ್ಶನಗೊಳ್ಳದಂತೆ ತಡೆ ಕೋರಿ ಕೋರ್ಟಿಗೆ ಹೋಗ್ತಾರಂತೆ. ತನ್ವೀರ್ ಸೇಠ್ ಅವರು ಹೇಳ್ತಾ ಇದ್ದಾರೆ, ಮೈಸೂರು ಅಥವಾ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪುವಿನ ಪ್ರತಿಮೆ ನಿರ್ಮಾಣಕ್ಕೆ ಹೊರಟಿರುವ ತನ್ವೀರ್ ಸೇಠ್ ಹೇಳ್ತಾ ಇದ್ದಾರೆ, ಈ ನಾಟಕ ಪ್ರದರ್ಶನವಾಗದಂತೆ ಕೋರ್ಟಿಗೆ ಹೋಗ್ತೀವಿ ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ ಅಡ್ಡಂಡ ಕಾರ್ಯಪ್ಪ ಏನ್ ಹೇಳ್ತಾರೆ, ತನ್ವೀರ್ ಸೇಠ್ ಏನ್ ಆತ ಇಡೀ ರಾಜ್ಯದಲ್ಲಿ ಆತ ಎಲ್ಲೆಲ್ಲಿ ಆಡಳಿತ ಮಾಡಿದ್ದೋ ಆ ಎಲ್ಲ ಜಾಗದ ಹೆಸರುಗಳನ್ನು ಬದಲಾಯಿಸಿದ್ದು, ಸುಮಾರು 100 ಹೆಸರುಗಳನ್ನು ಆತ ಬದಲಾಯಿಸಿದ್ದಾನೆ. ಇನ್ನೊಂದು ಕಂದಾಯದ ಹೆಸರುಗಳು ಏನಿದ್ದವು ಅದನ್ನೆಲ್ಲ ಪರ್ಷಿಯನ್ ನಮ್ಮ ಶಾನುಭೋಗರಿಟ್ಟ ಕಂದಾಯದ ಕನ್ನಡ ಹೆಸರುಗಳು. ಇವತ್ತೇನು ಆತನ ಚರಿತ್ರೆಯ ಕೆಲವು ಅವನ ಪರ ಇರುವ ಚರಿತ್ರೆಕಾರರು ಕನ್ನಡವನ್ನು ಬೆಳೆಸಿದವನು ಟಿಪ್ಪು ಸುಲ್ತಾನ್ ಅಂತ ಹೇಳ್ತಿದ್ದಾರೆ. ಇದು ಶುದ್ಧ ಸುಳ್ಳು. ಹಿಂದೆ ನಮ್ಮ ತಾಳೆಗರಿಗಳನ್ನು ಆತ ಸುಟ್ಟಿದ್ದ, ಅದನ್ನು ಕುರುಳಿ ಕುದುರೆಗೆ ಹುರುಳಿ ಮೇಯಿಸುವ ಒಲೆಗೆ ಹಾಕಿ ಸುಟ್ಟಿದ್ದ, ಅದೊಂದು. ಮತ್ತು ಹನುಮನ್ ದೇವಾಲಯ ಏನಿದೆ ಈಗ ಶ್ರೀರಂಗಪಟ್ಟಣ, ಅದು ಜಾಮಿಯಾ ಮಸೀದಿಯಾಗಿದೆ. ಅನೇಕ ಮೈಸೂರಿನ ಕೆಲವು ಗೋಪುರಗಳನ್ನು ಕೆಡವಲಾಗಿತ್ತು. ಇಲ್ಲಿ ಟಿಪ್ಪು ಡ್ರಾಪ್ಸ್ ಅಂತಿದೆ, ನೂಕಿ ಕೊಲ್ಲೋದು. ಅಂದರೆ ಆತ ಒಬ್ಬ ಮತಾಂಧನಾಗಿದ್ದ, ಆತ ಒಬ್ಬ ಕ್ರೂರಿಯಾಗಿದ್ದ. ಹೀಗಾಗಿ ಆತನಿಗೆ ನೀವು ಕೊಟ್ಟಿರುವ ಏನು ಲೇಪನ ಇದೆ ಅದು ಸುಳ್ಳು ಅಂತ ನಾವು ಹೇಳೋದಕ್ಕೆ ಸಾಕ್ಷಿ ಸಮೇತ ಹೇಳ್ತಾ ಇದ್ದೀವಿ. ಆತ 700 ಜನ ಅಮಾಯಕ ಬ್ರಾಹ್ಮಣರನ್ನು ಒಂದು ಮರಕ್ಕೆ ನೇತಾಕ್ತಾನೆ ಗಂಜಾಮಿಗೆ. ಅದನ್ನು ನಾವು 21, 24, 26, 27, 30 ಡಿಸೆಂಬರ್ 3 ಮತ್ತು 4 ಈ ಮೊದಲ ಹಂತದ ಶೋಗಳನ್ನು ಏನು ನಮಗೆ ಪ್ರತಿಕ್ರಿಯೆ ಸಿಗುತ್ತೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ನಾನಂತೂ ಕಾನ್ಫಿಡೆನ್ಸ್ ಆಗಿದ್ದೀನಿ, ನನ್ನ ತಲೆಯೊಳಗೆ ಅದೆಲ್ಲ ತುಂಬಿಕೊಂಡಿದ್ದೆ. ಈಗ ಅವಕಾಶ ಸಿಕ್ಕಿದೆ, ಕಾಕತಾಳೀಯವಾಗಿ ನಾನೇ ನಿರ್ದೇಶಕನಾಗಿ ರಂಗಾಯಣದಲ್ಲಿ ಇರೋದರಿಂದ ಅದು ಸುವರ್ಣ ಜಯಂತಿಗೆ ಅವರು ಮಾಡಿದರು ಸುಳ್ಳನ್ನು. ನಾನು ಸತ್ಯವನ್ನು ಹೇಳಬೇಕು ಅಂತೇಳಿ ಈ ಅಮೃತ ಮಹೋತ್ಸವಕ್ಕೆ ಟಿಪ್ಪುವನ್ನು ಮತ್ತೆ ತಂದಿದ್ದೇವೆ. ಇದು ಮಾನಸಿಕವಾಗಿ ಒಂದು ಜನಾಂಗವನ್ನು ಗುರಿಯಾಗಿ ಇಟ್ಕೊಂಡು ಮಾಡ್ತಾ ಇರುವಂಥದ್ದು. ಇದನ್ನು ನಾನು ವಿರೋಧ ವ್ಯಕ್ತಪಡಿಸಿ ನಾನು ಈಗಾಗಲೇ ಕೆಲವೊಂದು ನಮ್ಮ ಅಡ್ವೊಕೇಟ್ಸ್ ಹತ್ರ ಮಾತಾಡಿದ್ದೇನೆ. ಹೈಕೋರ್ಟ್ಗೆ ಒಂದು PIL ಹಾಕಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, BJP ಪ್ರಧಾನ ಕಾರ್ಯದರ್ಶಿಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಅಬ್ದುಲ್ ರಜಾಕ್ ಖಾನ್ ಇದ್ದಾರೆ, ಮುಸ್ಲಿಂ ಮುಖಂಡರು. ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ನಾಗರಾಜ್ ಯಾದವ್ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಡ್ಡಂಡ ಕಾರ್ಯಪ್ಪ ಅವರು, ರಂಗಾಯಣದ ನಿರ್ದೇಶಕರು, ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಾರ್ಯಪ್ಪ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರಜಾಕ್ ಅವರಿಂದಾನೇ ಚರ್ಚೆ ಶುರು ಮಾಡ್ತಾ ಇದ್ದೀನಿ. ಅಬ್ದುಲ್ ರಜಾಕ್, ಪ್ರತಿಮೆ ನಿರ್ಮಾಣ ಮಾಡ್ತಾರಂತೆ ಟಿಪ್ಪು ಸುಲ್ತಾನ್ದು. ಮಾಡಲಿ, ಏನಪ್ಪಂತರ ಹೋದಲ್ಲೆಲ್ಲ ಕಂಡ ಪ್ರತಿಮೆಗಳನ್ನು ಒಡೆದಾಕಿ ಇಲ್ಲಿಗೆ ಬಂದು ಪ್ರತಿಮೆ ನಿರ್ಮಾಣ ಮಾಡೋದ? ನೋಡಿ, ತನ್ವೀರ್ ಸೇಠು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆ ಮಾತನ್ನು ಮಾತಾಡಿಲ್ಲ, ಪಕ್ಷದ ಸ್ಟ್ಯಾಂಡ್ ಬೇರೆದಾಗಿದೆ. ಮುಸಲ್ಮಾನನಾಗಿ ಆ ಮಾತನ್ನು ಮಾತಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಧರ್ಮದಲ್ಲಿ ಅದರ ಅವಕಾಶ ಇಲ್ಲ. ಆದರೆ ಟಿಪ್ಪು ಸುಲ್ತಾನ್ರವರ ಅಭಿಮಾನದಲ್ಲಿ, ಅವರ ಅಭಿಮಾನಿಯಾಗಿ ನಾನೊಂದು ಪ್ರತಿಮೆ ಸ್ಥಾಪಿಸ್ತೀನಿ ಅಂತ ಹೇಳಿದ್ರೆ ನಾವು ಯಾಕದು ಗಡ್ಡ ಬರಬೇಕು? ನನ್ನ ಪ್ರಶ್ನೆ ಎಷ್ಟೇ ಸಿಂಪಲ್ ಆಗಿತ್ತು, ಪ್ರಪಂಚದಲ್ಲಿ ಹೋದಲ್ಲೆಲ್ಲ ಪ್ರತಿಮೆಗಳನ್ನು ಧ್ವಂಸ ಮಾಡಿ ಇಲ್ಲಿ ಬಂದು ಟಿಪ್ಪುವಿನ ಪ್ರತಿಮೆ ನಿರ್ಮಾಣ ಬಿಜೆಪಿಯಿಂದ ಪ್ರೇರಿತರಾಗಿ ಈ ಮಾತನ್ನು ಹೇಳ್ತಿದ್ದೀರಾ ವಿನಃ ಟಿಪ್ಪು ಸುಲ್ತಾನ್ ಅವರ ಇತಿಹಾಸವನ್ನ ನಿಜವಾಗ್ಲೂ ನೀವು? ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಿಲ್ಲ. ಈ ಯಾವ ಪ್ರತಿಮೆ ಹೊಡೆದಾಕರು, ಯಾರು ಹೊಡೆದಾಕಿದ್ರು? ನಾನು ನೋಡಿದ್ನಪ್ಪ, ಬಾಮಿಯಾನ್ ಬುದ್ಧನ ಮೂರ್ತಿಗಳಿಗೆ ಮಿಸೈಲ್ ಇಟ್ಟು ಒಡೆದಂತವರಿಗೆ, ಒಂದು ನಿಮಿಷ ಹೇಳ್ತೀನಿ ಕೇಳಿ, ಅತಿ ಹೆಚ್ಚು ಪ್ರತಿಮೆಗಳನ್ನ ಒಡೆದಂತವರಿಗೆ ಗೌರವ ಪೂರ್ವಕವಾಗಿ ಬುತ್ ಚಿಕನ್ ಅನ್ನುವ ಬಿರುದನ್ನ ಕೊಡಲಾಗಿದೆ ಸ್ವಾಮಿ. ಅತಿ ಹೆಚ್ಚು ಪ್ರತಿಮೆಗಳನ್ನ ಒಡೆದಿದ್ದಕ್ಕಾಗಿ ವಿಷಯಗಳನ್ನ ಇವತ್ತು ಈ ಸಂದರ್ಭದಲ್ಲಿ ಎತ್ಕೊಂಡು ನೀವು ಇದು ಮಾಡಿದ್ರೆ ಅದು ತಪ್ಪಾಗುತ್ತೆ. ಅದು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಮಾಡಿರೋ ಭಾರತದ ಬುತ್ ಚಿಕನ್ ಭಾರತದಲ್ಲಿ ನನಗೆ ಹೋಲಿಸ್ತೀರಾ? ಬುತ್ ಚಿಕನ್ ಭಾರತದಲ್ಲಿ ನೀವು ನನಗೂ ತನ್ವೀರ್ ಸೇಠ್ಗೆ ಅಫ್ಘಾನಿಸ್ತಾನ್ ತಾಲಿಬಾನಿಗಳಿಗೆ ಹೋಲಿಸ್ತಿದ್ದೀರಾ? ಇವತ್ತು ನಾನು ಹೇಳ್ತಿರೋದೇನು, ಮುಸಲ್ಮಾನನಾಗಿ ಧರ್ಮದಲ್ಲಿ ಇದ್ರ ಅವಕಾಶ ಇಲ್ಲ,
ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದು ಅವರು ಪಾರ್ಟಿಯ ಅಧಿಕೃತ ಸ್ಟ್ಯಾಂಡ್ ಅಲ್ಲ ಅದು. ನಾನೇನು ಹೇಳ್ತಾ ಇದ್ದೀನಿ, ಒಂದು ರಾಜ ಸೆಕ್ಯುಲರ್ ರಾಜ ಅವರ ಅಭಿಮಾನದಲ್ಲಿ ಪ್ರತಿಮೆ ಕಟ್ಟಲಿ, ನಮ್ ಬೆಂಬಲ ಇದೆ, ನಮ್ ಬೆಂಬಲ ಇದೆ. ಜನರಲ್ಲಿ ಅವ್ರು ಹೇಳಿರೋ ಮಾತು ನಾನು ಹೇಳಿರೋ ಮಾತು ಟಿಪ್ಪು ಸುಲ್ತಾನ್ ಅಭಿಮಾನಿ ಯಡಿಯೂರಪ್ಪವೂ ಸಹ ಟಿಪ್ಪು ಸುಲ್ತಾನ್ ಅಭಿಮಾನಿ ಆಗಿರ್ತಾರೆ. ಇವತ್ತು ಅವ್ರಿಗೆ ರಾಜಕಾರಣದ ಲಾಭಕ್ಕೋಸ್ಕರ ಪಾಪ ಅವರು ಇದ್ರ ವಿರುದ್ಧ ಮಾತಾಡಬೇಕಾಗುತ್ತೆ. ಒಂದು ಅನ್ವಯದ ಸಮಿತಿ ಅವ್ರು ಏನು ಮಾಡೋಕ್ಕಾಗಲ್ಲ. ಪಾಪ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರ್ನಾಟಕಕ್ಕೆ ಬಂದು ಇದೇ ಬೆಂಗಳೂರು ನಗರದಲ್ಲಿ ಇವರು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಟಿಪ್ಪು ಮಹಿಮೆಯಲ್ಲಿ ಮಾತಾಡಿದ್ದೇ ಮಾತಾಡಿದ್ದು ಗೌರವ ಕೊಟ್ಟಿದ್ದೇ ಕೊಟ್ಟಿದ್ದು ಇವತ್ತು ಅದೆಲ್ಲ ಎಲ್ಲೋಯ್ತಪ್ಪ ಗೌರವ ಮಹಿಮೆ ಕೇಳ್ಕೊಳ್ಳಿ. ಇವತ್ತು ಕೇಳ್ಕೊಳ್ಳಿ ಬರೀ ಟಿಪ್ಪು ಅವರ ಮಹಿಮೆ ಜಗದೀಶ್ ಶೆಟ್ಟರ್ ಅವರು ಬುಕ್ ಬರೀತಾರೆ. ಜಗದೀಶ್ ಶೆಟ್ಟರ್ ಅವರು ರಿಯಲ್ ಬಿಗ್ ಲೀಡರ್ ಆಫ್ ಬಿಜೆಪಿ ಬಿಜೆಪಿಯ ದೊಡ್ಡ ನಾಯಕರು ಹೇಳ್ತಾರೆ. ನಾಗರಾಜ್ ಯಾದವ್ ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ, ಯಾರು ಯಾವ ಕಾಲದಲ್ಲಿ ಯಾರ್ಯಾರ ಫ್ಯಾನ್ಸ್ ಆಗಿದ್ರು ಅಂತ ನೋಡೋದಕ್ಕೆ ಹೋಗಿದ್ರೆ, ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಫ್ಯಾನ್ ಆಗಿದ್ರು, ಮನಮೋಹನ್ ಸಿಂಗ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಫ್ಯಾನ್ ಆಗಿದ್ರು. ನನ್ನ ಮಾಡ್ತಿದ್ದಾರೆ ನಿಲುವುಗಳ ಚೇಂಜ್ ಆಗಿದ್ದರೆ ಉದಾಹರಣೆ ಕೊಡಬೇಕು, ಉದಾಹರಣೆಗಳ ಸರಮಾಲೆಯನ್ನೇ ಕೊಡಬಹುದು. ನನ್ನ ಪ್ರಶ್ನೆ ಸಿಂಪಲ್ ಆಗಿತ್ತು, ನನ್ನ ಪ್ರಶ್ನೆ ಸಿಂಪಲ್ ಹೇಳ್ಕೊಂಡು, ನನ್ನ ಪ್ರಶ್ನೆ ಸಿಂಪಲ್, ಟಿಪ್ಪು ಸಮಾಧಿ ಮುಂದೆ ನಿಂತ್ಕೊಂಡು ಯಾವುದೋ ಕಾಲದಲ್ಲಿ ಮಾತಾಡಿದ್ದೆ ಯಾವುದೋ ಕಾಲದಲ್ಲಿ ಯಾವುದೋ ಕಾಲದಲ್ಲಿ ನಡೆದಿದ್ದರ ಬಗ್ಗೆ ನಾನು ಕೇಳ್ತಿಲ್ಲ. ಯಾವುದೋ ಕಾಲನ ಇವತ್ತಿನ ಮಕ್ಕಳು ಕೇಳಿಸ್ಕೊಡ್ರಿ, ಇವತ್ತಿನ ಕಾಲದ ಮಕ್ಕಳು ಸ್ಮಾರ್ಟ್ ಫೋನ್ ಎತ್ಕೊಂಡು ಯೂಟ್ಯೂಬಿಗೆ ಹೋಗಿ ಬಾಮಿಯಾನ್ ಬುದ್ಧ ಡಿಸ್ಟ್ರಕ್ಷನ್ ಅಂತ ಟೈಪ್ ಮಾಡಿದ್ರೆ ವಿಡಿಯೋಗಳು ಬರ್ತವೆ. ಯೆಸ್, ದಟ್ ಹ್ಯಾಪನ್ಡ್ ಇನ್ ಅಫ್ಘಾನಿಸ್ತಾನ್. ಹಾ, ಅಫ್ಘಾನಿಸ್ತಾನದ ಸಂವಿಧಾನದ ಪ್ರಕಾರ ಆಯ್ತು ಅದು. ಅಲ್ಲಿ ಸಂವಿಧಾನ ಇದೆ, ಯಾಕಾಯ್ತಲ್ಲಿ ಯಾಕಾಯ್ತಲ್ಲಿ ಸಂವಿಧಾನ ಇದೆ, ಯಾಕಾಯ್ತಲ್ಲಿ ಮೋದಿ ಅಫ್ಘಾನಿಸ್ತಾನ್ ಗೆ ಯಾಕಾಯ್ತಲ್ಲಿ ಯಾಕಾಯ್ತಲ್ಲಿ ಮೋದಿ ಅಫ್ಘಾನಿಸ್ತಾನ್ ಗೆ ನಾನು ಕೇಳೋದು, ನಾನು ಕೇಳೋದು ಯಾಕಾಯ್ತಲ್ಲಿ ಮೋದಿ ಅವರು ಅಫ್ಘಾನಿಸ್ತಾನ್ ಪ್ರೈಮ್ ಮಿನಿಸ್ಟರ್. ನಾನು ಕೇಳೋದು ಅಲ್ಲಿ ಯಾಕಾಯ್ತು ಮಾತಾಡಿ, ಅಲ್ಲಿ ಅಲ್ಲಿ ಯಾಕಾಯ್ತು ಮಾತಾಡಿ, ಬೆಂಗಳೂರು ಮಾತು ಮಾತಾಡಿ, ಕರ್ನಾಟಕ ರಾಜ್ಯ ಮಾತು ಮಾತಾಡಿ. ಬರ್ತೀನಿ ಬರ್ತೀನಿ. ನೀವು ಅಫ್ಘಾನಿಸ್ತಾನ್ ನೋಡ್ಬಿಟ್ರೆ ನಾನು ತಾಲಿಬಾನ್ ಸ್ಪೋಕ್ಸ್ ಬರ್ತೀನಿ. ನಾಗರಾಜ್ ಯಾದವ್ ಏನು ಪಕ್ಷದ ವತಿಯಿಂದ ಮಾಡ್ತಿರೋ ಅಥವಾ ತನ್ವೀರ್ ಸೇಠ್ ಅವ್ರಿಗೆ ನೀವೇ ಮಾಡ್ಕೊಳ್ಳಿ ಅಂತ ಬಿಡ್ತಿರೋ ಪ್ರತಿಮೆನ ನೋಡಿ, ಇದು ನಾವಂತೂ ಒಂದು ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷ ಎಂದು ಕೂಡ ಮೂರ್ತಿಗಳನ್ನಿಟ್ಟು ರಾಜಕಾರಣ ಮಾಡ್ತಕ್ಕಂಥ ದುರ್ಗತಿಗೆ ಬಂದಿಲ್ಲ. ನಾವು ಬಿಜೆಪಿಯವರಲ್ಲ, ನಾವು ಕಾಂಗ್ರೆಸ್ನವರು. ಮೂರ್ತಿಗಳನ್ನ ಇಟ್ಟು ರಾಜಕಾರಣ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ದುರ್ಗತಿ ಅಲ್ಲ. ಓಕೆ, ಯಾಕೆ ಅಂದರೆ ನಾವು ಮೂರ್ತಿನ ಪ್ರತಿಷ್ಠಾಪನೆ ಮಾಡೋದು ಕೂಡ ಆ ಒಂದು ಇತಿಹಾಸವನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಮಾಡ್ತೀವಿ ಹೊರತು ಮೂರ್ತಿಯನ್ನು ಇಟ್ಬಿಟ್ಟು ರಾಜಕಾರಣ ಮಾಡತಕ್ಕಂಥದ್ದು, ಮೂರ್ತಿಯನ್ನು ಇಟ್ಟು ಪೊಲರೈಸೇಷನ್ ಮಾಡತಕ್ಕಂಥದ್ದು, ಮೂರ್ತಿಯನ್ನು ಇಟ್ಟು ಯಾರನ್ನೋ ಒಬ್ಬರನ್ನ ಓಲೈಸ್ಕೊಳ್ತಕ್ಕಂಥದ್ದು, ಯಾವುದೋ ಒಂದು ಧರ್ಮನ ಓಲೈಸ್ಕೊಳ್ಳೋದು, ಯಾವುದೋ ಸಮುದಾಯನ ಓಲಿಸ್ಕೊಳ್ತಕ್ಕಂಥದ್ದು ಕಾಂಗ್ರೆಸ್ನ ಜಾಯಮಾನ ಅಲ್ಲ. ಮೂರ್ತಿಯನ್ನು ಇಡ್ತೀವಿ, ಇತಿಹಾಸವನ್ನು ಮುಂದಿನ ಪೀಳಿಗೆಗೋಸ್ಕರ ಜೀವಂತ ಇಡಲಿಕ್ಕೋಸ್ಕರ ಮೂರ್ತಿಗಳನ್ನ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕಾರಣಗಳಿಗೋಸ್ಕರ ರಾಜಕಾರಣಕ್ಕೆ ಕಾರಣಕ್ಕೋಸ್ಕರ ಮೂರ್ತಿಯನ್ನು ಎಂದೂ ಕೂಡ ಇಡುವರಲ್ಲ. ಇಲ್ಲಿ ಬಂದಿರತಕ್ಕಂಥ ವಿಚಾರ ತನ್ವೀರ್ ಸೇಠ್ ಅವರು ಅವರ ಅನಿಸಿಕೆಯನ್ನು ಅವ್ರು ಹೇಳಿರ್ತಕ್ಕಂಥದ್ದು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿನ ನಾಗರಿಕರು ಅಲ್ಲಿನ ಮತದಾರರು ಅವ್ರಿಗೆ ಕೇಳ್ಕೊಂಡಿರ್ತಕ್ಕಂಥ ಆ ಬೇಡಿಕೆ ಅನುಗುಣವಾಗಿ ಅವರ ಅನಿಸಿಕೆಯನ್ನು ಅನುಗುಣವಾಗಿ ಪ್ರಯತ್ನ ಮಾಡಿರ್ಬೇಕಾದ್ರೆ ತಪ್ಪಂತೂ ಇಲ್ಲ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಯಾಕೆ ಅಂತಂದರೆ ಇತಿಹಾಸದಲ್ಲಿ ಬಂದಿರತಕ್ಕಂಥ ಹಲವಾರು ರಾಜರ ಮತ್ತು ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದರೋ ಅವರೆಲ್ಲ ಇತಿಹಾಸವನ್ನು ಜನ ತಿಳ್ಕೊಳ್ಳಿ ಅಂತ ವಿಚಾರದಲ್ಲಿ ಉದ್ದೇಶ ಇರತಕ್ಕಂಥ ಹೊರತು ಅದನ್ನು ಯಾವುದೇ ಸಂಕುಚಿತ ರಾಜಕಾರಣದಿಂದ ಅಲ್ಲವೇ ಅಲ್ಲ ನಮ್ಮ ಮಾತನ್ನು ಹೇಳ್ತಾ ಇದ್ದೇವೆ. ಹಾಗಾಗಿ ಕಾಂಗ್ರೆಸ್ ಡಜಂಟ್ ಬಿಲೀವ್ ಇನ್ ಸ್ಟ್ಯಾಚ್ಯೂ ಆಫ್ ಪಾಲಿಟಿಕ್ಸ್, ಓನ್ಲಿ ಟು ಗೈನ್ ವೋಟ್ಸ್. ಓಕೆ, ಈಗ ರಂಗಾಯಣದಿಂದ ಟಿಪ್ಪುವಿನ ನಿಜ ಕನಸು ಅಂತ ಒಂದು ನಾಟಕ ಮಾಡ್ತಿದ್ದಾರೆ, ಅದರ ಬಗ್ಗೆ ಏನಂತೀರಿ? ಅದು 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 ನಾನು ಖಂಡಿಸ್ತೀನಿ. ಯಾಕೆ ಅಂತಂದ್ರೆ ಅವರಿಗೆ ಬೇಕಾದ ರೀತಿಯಲ್ಲಿ ಇತಿಹಾಸವನ್ನು ತಿರುಚಿ ಜನಗಳಲ್ಲಿ ಒಂದು ಒಂದು ರೀತಿಯ ವಿಷಬೀಜವನ್ನು ಬಿಚ್ಚತಕ್ಕಂಥ ಕೆಲಸ ಮಾಡ್ತಾರಲ್ಲ, ಅದು ದೇಶದ ದ್ರೋಹದ ಕೆಲಸ ಆಗ್ತದೆ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅವರ ಮೂಗಿನಿಗೆ ಇತಿಹಾಸವನ್ನು ತಿರುಚಿ ಮಾತಾಡ್ತಕ್ಕಂಥದ್ದು ಪ್ರತಿಬಿಂಬಿಸ್ತಕ್ಕಂಥದ್ದು ಸರಿ ಇಲ್ಲ. ಯಾಕೆಂದ್ರೆ ನಾನು ನೋಡ್ತಕ್ಕಂಥ ಟಿಪ್ಪು ಸುಲ್ತಾನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಶೃಂಗೇರಿ ಮಠಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ದಾನ ಧರ್ಮ ಗೌರವವನ್ನು ನಾನು ಸ್ವೀಕಾರ ಮಾಡ್ತೇನೆ.
ಮೈಸೂರು ರಾಜ್ಯದಲ್ಲಿ ಅವರು ಶ್ರೀರಂಗಪಟ್ಟಣದಲ್ಲಿ ಇವತ್ತು ಕೂಡ ಅವ್ರ ಮತಾಂಧಾನ ಇವರು ಬಿಜೆಪಿಯವರ ಪ್ರತಿಪಾದನೆ ನಿಜ ಅನ್ಕೊಂಡಾದ್ರೆ ಎಲ್ಲರೂ ಮುಸಲ್ಮಾನರು ಇರಬೇಕಾಯಿತು ಶ್ರೀರಂಗಪಟ್ಟಣದಲ್ಲಿ. ಇವತ್ತು ಹಿಂದೂಗಳ ಪಾಪ್ಯುಲೇಷನ್ ಜಾಸ್ತಿ ಇರೋ ಸಂದರ್ಭದಲ್ಲಿ ನನ್ನ ಆಲೋಚನೆಗಳು ನನ್ನ ಚಿಂತನೆಗಳು ಬೇರೆ ರೀತಿ ಇರಬೇಕಾದ್ರೆ ಯಾರು ಕೋಮುವಾದವನ್ನು ಪ್ರತಿಪಾದನೆ ಮಾಡ್ತಾರೋ, ಟಿಪ್ಪಿಯವರು ಕೇವಲ ಒಂದು ಮುಸಲ್ಮಾನ ಸಮುದಾಯಕ್ಕೆ ಸೇರಿದ್ದಾರೆ ಅಂತ ಕಾರಣಕ್ಕೋಸ್ಕರ ಅದನ್ನ ವಿರೋಧ ಮಾಡಿದ್ದೇ ಆದರೆ ಹಿಂದೂಗಳು ಒಗ್ಗೂಡಿಸಬಹುದು ಅಂತಕ್ಕಂತಹ ನೀಚತನಕ್ಕೆ ಹೋಗ್ತಾರಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಈ ರಂಗಾಯಣ ವಿಚಾರದಲ್ಲಿ ಕೂಡ ಹೇಳ್ತೀನಿ, ಅವರು ಮಾಡ್ತಾ ಇರತಕ್ಕಂಥದ್ದು ಪೋಲರೈಸೇಷನ್ ಹಿಂದೂಸ್ನ ಒಂದು ಭಾಗ ಅಂತ ಹೇಳ್ತೀನಿ. ಇದಕ್ಕೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿದೆ ಅನ್ನೋ ಮಾತನ್ನು ನೇರವಾಗಿ ಹೇಳ್ತಾ ಇದ್ದೀನಿ, ನಾನು ಅದನ್ನು ಖಂಡಿಸ್ತೇನೆ. ನಾಟಕ ಓದಿದ್ರ ಅಥವಾ ನೋಡಿದ್ರ ಅವರ ಹೇಳಿಕೆಗಳು? ನಾನು ಅದರ ನಿರ್ದೇಶಕರಾಗಿರ್ತಕ್ಕಂಥವ್ರು, ಆ ನಿರ್ದೇಶಕರು ಈಗಾಗಲೇ ನಾನು ಬೇರೆ ಚಾನೆಲ್ ಮಾತಾಡೋ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನ ನಾನು ಕೇಳಿದ್ದೇನೆ. ಆದ್ದರಿಂದ ಅವರು ಮುಖಾಂತರಾಗಿದ್ರು, ಅವ್ರು ಹೀಗಾಗಿದ್ರು. ನಾನು ನನ್ನ ಪೂರ್ವಜರನ್ನ ಕೊಲೆ ಮಾಡಿದ ಸ್ಟ್ಯಾಚ್ಯೂನ ಒಪ್ಕೋಬೇಕಾ? ಈ ರೀತಿ ಭಾಷಣಗಳು ಮಾಡ್ತಾ ಇರ್ತಕ್ಕಂಥದ್ದು ಆ ನಿರ್ದೇಶಕರ ವಿಚಾರಗಳು. ಅವರ ಬಾಯಲ್ಲ ಮಾತುಗಳಿಂದ ನಾನು ಆಕ್ಷೇಪ ವ್ಯಕ್ತ ಮಾಡ್ತಾ ಇದ್ದೇನೆ. ನಾಗರಾಜ್ ಯಾದವ್, ನೀವು ಕಾಂಗ್ರೆಸ್ ವಕ್ತಾರರ ಜೊತೆ ಜೊತೆಗೆ ನನ್ನ ಉತ್ತಮ ಸ್ನೇಹಿತರು ಕೂಡ ಹೌದು. ಖಂಡಿತ. ಆ ಸ್ನೇಹದ ಕಾರಣಕ್ಕಾಗಿ ನಾನು ನಿಮ್ಗೊಂದು ಸಲಹೆಯನ್ನು ಕೊಡೋದಕ್ಕೆ ಬಯಸ್ತೀನಿ. ಒಬ್ಬ ಕೊಡವನ ಎದುರಿಗೆ ಟಿಪ್ಪು ಸುಲ್ತಾನ್ ನಾನು ಯಾವತ್ತೂ ಹೋಗಬೇಡಿ. ಸ್ನೇಹಿತ ಸಲಹೆ ಕೊಟ್ರಿ, ಇನ್ನೊಂದು ಚಾನೆಲ್ ಮಾತ್ರ ಇದೇ ವ್ಯಕ್ತಿ ಹತ್ರ ಮಾತಾಡೋಣ ಹೇಳದೆ ಕೊಡವರ ಭಾವನೆಗಳು ಕಾಂಗ್ರೆಸ್ ಸ್ಪಂದಿಸ್ತದೆ. ಕೊಡವರ ಭಾವನೆಗಳು ಇನ್ನು ಬಂದಿದ ತಕ್ಷಣ ಇತಿಹಾಸ ನಿಮ್ಮ ಮೂಗಿನ ನೇರಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಕೊಡವರ ಭಾವನೆಗಳಿಗೂ ಗೌರವ ಕೊಡಬೇಕು, ಭಾರತೀಯರ ಎಲ್ಲರ ಭಾವನೆಗಳಿಗೂ ಗೌರವ ಕೊಡಬೇಕು. ಅದು ಕಾಂಗ್ರೆಸ್ನ ಕೆಲಸ, ಸಂವಿಧಾನ ಆಶಯಗಳಡಿ ಮಾತ್ರ ಕೆಲಸ ಮಾಡಬೇಕು. ಇನ್ನೊಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ, ಇನ್ನೊಂದು ಮೂರ್ತಿಗೆ ಹೋಗಿ ಪುಷ್ಪಾರ್ಚನೆ ಮಾಡಿ ಎಲೆಕ್ಷನ್ ಗೆ ಜೈ ಅಂತಕ್ಕಂತಹ ನೀಚತನವನ್ನು ನಾವು ಮಾಡೋದಿಲ್ಲ. ಗುಡ್ ಗುಡ್ ಗುಡ್. ನೀವು ಆಡ್ತಾ ಇರೋ ಮಾತನ್ನ ನೋಡ್ತಾ ಇದ್ರೆ ಇವ್ರ ಪಕ್ಷದವರು ರಾಜಕಾರಣಕ್ಕೆ ಮೂರ್ತಿಗಳ ಕಾಲಕ್ಕೆ ಬೀಳ್ತಕ್ಕಂಥದ್ದು ಕೇವಲ ಪೋಲರೈಸೇಷನ್ ಮಾಡ್ತಾರೆ. ನೀವು ಕೆಂಪೇಗೌಡರ ಮೂರ್ತಿಯನ್ನ ಟಿಪ್ಪು ಮೂರ್ತಿಯನ್ನು ಹೊಲಸ ಕೊಟ್ಟಿದ್ದಾರೆ. ನಿಮ್ಗೆ ಕೆಂಪೇಗೌಡ ಮೇಲೆ ಗೌರವ ಇರ್ತಕ್ಕಂಥ ಜನ ನೀವಲ್ಲ, ನೀವಲ್ಲ. ಕೆಂಪೇಗೌಡರ ಹೆಸರನ್ನ ಕೆಂಪೇಗೌಡರ ಹೆಸರನ್ನ ನಾವು ಹೇಳ್ಕೊಟ್ಟಿದ್ದೇವೆ. ನಾವು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರನ ಮಾಡಿದವರು ನಾವು. ಗೊತ್ತಾಯ್ತು ನಿಮ್ಗೆ? ಕೆಂಪೇಗೌಡ ಕೆಂಪೇಗೌಡ ಆಶಯಗಳ ಅನುಗುಣ ಬೆಂಗಳೂರಿನ ಕೊಡ್ತೇವೆ ನಾವು. ಕೆಂಪೇಗೌಡ ಆಶಯಗಳನ್ನ ಬೆಂಗಳೂರಿನ ಕೊಡ್ತೇವೆ ನಾವು. ಸಿಲಿಕಾನ್ ಮಾಡಿದವರು ನಾನು, ನೀವು ಬೆಂಗಳೂರಿನ ಕಳಂಕದ ನೀವು ರಾಜ್ಯವನ್ನ ರಾಜ್ಯದ ಧರ್ಮದ ಹೆಸರಲ್ಲಿ ನೋಡಿ, ನಾಟಕದ ಪರವಾಗಿ ನಿಂತ್ಕೋಬೇಕು, ಪ್ರತಿಮೆ ವಿರುದ್ಧವಾಗಿ ನಿಂತ್ಕೋಬೇಕು. ಈಗ ನೀವು, ನಾವು ಒಂದು ನಾಟಕದ ಪರವಾಗಿ ಇರ್ತೇವೆ, ಪ್ರತಿಮೆ ವಿರೋಧ ಆಗಿರ್ತೇವೆ, ಇದು ಬಹಳ ಸ್ಪಷ್ಟ ನಮ್ಮ ಕಡೆಯಿಂದ. ಎರಡನೇದ್ದು, ನಮ್ಮ ಹಿರಿಯವರು ಹೇಳ್ತಾ ಇದ್ರು ಇತಿಹಾಸದ ಬಗ್ಗೆ ಅನೇಕ ವಿಷಯಗಳನ್ನು ಉಲ್ಲೇಖ ಮಾಡಿದ್ರು, ರಜಾಕರ್ ಕೂಡ ಮಾಡ್ತಾ ಇದ್ದಾರೆ. ಕೊಡಗಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಹತ್ಯೆ ಮಾಡಿದ್ದನ್ನ ಇತಿಹಾಸದಲ್ಲಿ ಇಲ್ವಾ? ಮೇಲ್ಕೋಟೆ, ಒನ್ ಮಿನಿಟ್, ನೀವು ನಾ ಮಾತಾಡಿದ್ರೆ ನೀವು ಮಾತಾಡಿಲ್ಲ ಕೇಳ. ಮೇಲ್ಕೋಟೆಯಲ್ಲಿ ಇವತ್ತಿನವರೆಗೂ ದೀಪಾವಳಿ ಆಚರಣೆ ಮಾಡ್ತಿಲ್ಲ ಯಾಕೆ? ಮಂಗಳೂರಿನಲ್ಲಿ ಇವತ್ತಿನವರೆಗೂ ಕೂಡ ಟಿಪ್ಪುವನ್ನು ವಿರೋಧ ಮಾಡ್ತಾರೆ. ವೈ ಸಲಾಮರ್ತಿ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಇವತ್ತು ಟಿಪ್ಪು ಒಬ್ಬ ಮತಾಂಧರ, ಟಿಪ್ಪು ಹಿಂದೂಗಳ ಹತ್ಯೆ ಮಾಡಿರ್ತಕ್ಕಂಥ, ಯಾವುದೇ ಕಾರಣಕ್ಕೂ ಕೂಡ ಟಿಪ್ಪು ನಾವು ಜಯಂತಿಯನ್ನ ವಿರೋಧ ಮಾಡ್ತೇವೆ. ಆ ಮೂರ್ತಿಯನ್ನು ಕೂಡ ನಾವು ಕಟ್ಟತಕ್ಕಂಥದ್ದು ಸ್ಪಷ್ಟವಾಗಿ ಇರೋದು. ಹುಬ್ಳಿಯಲ್ಲಿ ಪರ್ಮಿಷನ್ ತಿಳ್ಕೋಬೇಕು ನೋಡಿ, ಪರ್ಮಿಷನ್ ಹುಬ್ಳಿಯಲ್ಲಿ ಕೊಟ್ಟಿಲ್ಲ, ಟಿಪ್ಪು ಜಯಂತಿ ಮಾಡಕ್ ನಾವು ಕೊಟ್ಟಿಲ್ಲ. ನೋಡಿ ನೋಡಿ, ಅವರ ವಾದ ಮುಗಿಬೇಕು. ಎಸ್ ನೋಡಿ, ಟಿಪ್ಪು ಇವತ್ತು ಹಿಂದೂ ಮತಾಂತರವನ್ನು ಮಾಡಿರ್ತಕ್ಕಂಥವ್ ನೀವು ಒಪ್ಕೊಳ್ಳಿ, ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದಲ್ಲ, ಇತಿಹಾಸನ ತಿಳ್ಕೊಳ್ಳಿ. ಕೇವಲ ನಿಮಗೆ ಬೇಕಾಗಿದ್ದ ಇತಿಹಾಸ ನಿಮ್ದು ಸಮಸ್ಯೆ ಕಾಂಗ್ರೆಸ್ ಸಮಸ್ಯೆ ಇವತ್ತು ಬರ್ತೀನಿ. ಕಾಂಗ್ರೆಸ್ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಒಂದ್ ಕಣ್ಣನ್ನು ಕಟ್ಕೊಂಡು ಒಂದ್ ಕಣ್ಣು ಇತಿಹಾಸ ಮಾತ್ರ ನೋಡ್ತಾರ, ಎರಡು ಕಣ್ಣು ಬಿಟ್ಟು ಎಂದೂ ಇತಿಹಾಸ ಓದೇ ಇಲ್ಲ. ತನಗೆ ಬೇಕಾಗಿರ್ತಕ್ಕಂಥ ಇತಿಹಾಸನ ಮಾತ್ರ ಪ್ರಸ್ತುತ ಪಡಿಸ್ತಕ್ಕಂಥ ಸಮಸ್ಯೆ ಇವತ್ತು ಕಾಂಗ್ರೆಸ್ಗೆ ಇರೋದು. ಹಿಂದೂಗಳ ಹತ್ಯೆ ಮಾಡಿದ್ದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇಲ್ಲ ಇಬ್ರು ಇವರು? ಕಾಂಗ್ರೆಸ್ ಮಾಡ್ತಾ ಇಲ್ಲ ಇವತ್ತು. ನೋಡಿ ಏನ್ ಹೇಳ್ಬೇಕು ಅಂದ್ರೆ ಹೇಳಿದ್ದೇವೆ, ಬಹಳ ಸ್ಪಷ್ಟ ಆಗಿದೆ. ಅದರಲ್ಲಿ ಯಾವುದೇ ರೀತಿಯಾದಂತ ಸೆಕೆಂಡ್ ಒಪಿನಿಯನ್ ಇಲ್ಲ, ಯಾವುದೇ ಒಪಿನಿಯನ್ ಇಲ್ಲ. ನೋಡ್ರಿ, ಕೇಳ್ಬೇಕಾ? ನೀವು ಹೇಳಿದ್ದಾನೆ ಕೇಳ್ಬೇಕಾ? ನೀವು ಕೇಳ್ರಿ,
ನೋಡ್ರಿ ಯಡಿಯೂರಪ್ಪ ಯಡಿಯೂರಪ್ಪನವರು ಜಗದೀಶ್ ಟಿಪ್ಪು ಏನನ್ನು ಟಿಪ್ಪು ನೋಡಿ ನಾಯಕರ ಬಗ್ಗೆ ನೀವು ಪ್ರಶ್ನೆ ಮಾಡ್ಕೊಂಡ್ರಿ ನೀವು ರೆಡಿ ಆಗಿದ್ರೆ ಒಂದು ರಾಜ ಆಗಲ್ಲ ನೋಡ್ರಿ ರಾಜ ಅಲ್ಲ ಕ್ರೂರಿ ಆಗಿರ್ಬೇಕು ಕ್ರೂರಿ ಆಗಿ ನೀವು ಕ್ರೂರಿ ಆಗಿರ್ತೇವೆ ನಾವು ಇವತ್ತ ಅಬ್ದುಲ್ ರಜಾಕ್ ಅವರ ವಾದ ಅಬ್ದುಲ್ ರಜಾಕ್ ಅವರ ವಾದ ರಾಜ ಅಂದ್ರೆ ಕ್ರೂರಿ ಆಗಿರ್ಬೇಕು ಹೌದು ಸಮ್ರಾಟ್ ಅಶೋಕ ಇರ್ಲಿಲ್ವಾ ಲಕ್ಷಾಂತರ ಜನರನ್ನ ಕೊಂದಿಲ್ಲ ಅಶೋಕ ಚಕ್ರ ವೀರ್ ಚಕ್ರ ಎಲ್ಲ ಅವ್ರದೇ ಕೊಡ್ತೀವಿ ಅಶೋಕ ಸ್ತಂಭ ಅಶೋಕ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಮುಸಲ್ಮಾನ ಕೇಳಿಸ್ಕೊಂಡು ಅಬ್ದುಲ್ ರಜಾಕ್ ಅದಕ್ಕೆ ಬಿಜೆಪಿ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಇವ್ರದೇ ನಾಯಕ ಒಂದ್ನಿಮಿಷ ನಿಂತ್ಕೊಂಡು ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಗೌರವಿಸಿದ್ದೆ ಅಬ್ದುಲ್ ಅಬ್ದುಲ್ ರಜಾಕ್ ಅಬ್ದುಲ್ ಮಹಿಮೆಯಲ್ಲಿ ಹೋಗ್ಲಿದ್ದೆ ಹೋಗ್ಲಿ ಅಬ್ದುಲ್ ರಜಾಕ್ ಇವತ್ ಯಾಕೆ ಬದಲಾವಣೆ ಅಬ್ದುಲ್ ರಜಾಕ್ ಚಿಕ್ಕ ವಯಸ್ಸಲ್ಲಿ ನೀವು ಓದಿಲ್ವಾ ಅಬ್ದುಲ್ ರಜಾಕ್ ನೀವು ಸ್ಕೂಲ್ ಅಲ್ಲಿ ಓದಿದ್ರ ಇಲ್ವಾ ಕೇಳಿಸ್ಕೊಡ್ರಿ ಕೇಳಿಸ್ಕೊಡ್ರಿ ಓದಿದ್ರ ಚಿಕ್ಕ ವಯಸ್ಸಲ್ಲಿ ಓದಿದ್ರ ಕೇಳಿಸ್ಕೊಡ್ರಿ ಆಸ್ ಎ ಸ್ಟೂಡೆಂಟ್ ಕೇಳಿಸ್ಕೊಡ್ರಿ ಮಹೇಶ್ ಅವರು ಓದಿದ್ರ ಅಬ್ದುಲ್ ರಜಾಕ್ ಕೇಳಿಸ್ಕೊಡ್ರಿ ಅಬ್ದುಲ್ ರಜಾಕ್ ಅವರ ಪ್ರಶ್ನೆ ಅಬ್ದುಲ್ ರಜಾಕ್ ಅವರ ಪ್ರಶ್ನೆ ಹತ್ಯೆ ಮಾಡ್ದ ಅನ್ನುವ ಕಾರಣಕ್ಕೆ ಟಿಪ್ಪು ಸುಲ್ತಾನನನ್ನು ದ್ವೇಷ ಮಾಡೋದಾದರೆ ಅಶೋಕ ಚಕ್ರವರ್ತಿಯನ್ನು ದ್ವೇಷ ಮಾಡಬೇಕು ಅಶೋಕ ಸ್ತಂಭ ಯಾಕೆ ಬೇಕು ಅಶೋಕ ಚಕ್ರ ಯಾಕೆ ಬೇಕು ಅಶೋಕ ಪ್ರಶಸ್ತಿ ಯಾಕೆ ಬೇಕು ಅಂತ ಅಬ್ದುಲ್ ರಜಾಕ್ಗೆ ಈ ನೆಲದ ಈ ಸಂಸ್ಕೃತಿಯ ಸತ್ವ ಅರ್ಥ ಆಗೋದಿಲ್ಲ ಅಶೋಕ ಬರೀ ಹತ್ಯೆಗಳನ್ನು ಮಾಡಿದ್ದರೆ ಆತನ ಸಮಾಧಿಯಲ್ಲಿದೆ ಅನ್ನೋದು ಕೂಡ ಇವತ್ತು ಗೊತ್ತಿರ್ತಿರಲಿಲ್ಲ ಯಾರಿಗೂ ಆ ಹತ್ಯೆಯನ್ನು ನೋಡಿ ಆತ ಪರಿವರ್ತಿತನಾದ ಅನ್ನುವ ಕಾರಣಕ್ಕಾಗಿ ಅಶೋಕ ಅದ ಗ್ರೇಟ್ ಸೆಕೆಂಡ್ ಸ್ಟೋರಿನೇ ಗ್ರೇಟ್ ಸೆಕೆಂಡ್ ಸ್ಟೋರಿನೇ ಗ್ರೇಟ್ ಅಬ್ದುಲ್ ರಜಾಕ್ ನಿಮ್ಗೆ ಅರ್ಥ ಆಗಲ್ಲ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ನಿಮ್ಗೆ ಇದು ಅರ್ಥ ಆಗಲ್ಲ ಒಂದ್ನಿಮಿಷ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ರಜಾಕ್ ಬಿಜೆಪಿ ಸರ್ಕಾರ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಒಂದ್ನಿಮಿಷ ಇನ್ನೇನು ಹೇಳೋದಕ್ಕಿದೆ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಒಂದ್ನಿಮಿಷ ಈ ನೆಲ ಭೋಗವನ್ನು ಗೌರವಿಸಿದ ನೆಲ ಅಲ್ಲ ತ್ಯಾಗವನ್ನು ಗೌರವಿಸಿದ ನೆಲ ಅಶೋಕದ ಗ್ರೇಟ್ ಯಾಕೆ ಅಂದ್ರೆ ಆತ ಆತ ಆ ರಕ್ತಪಾತವನ್ನ ನೋಡಿ ಖಡ್ಗ ಕೆಳಗಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಕೇಳಿಸ್ಕೋಬೇಕು ಅಬ್ದುಲ್ ರಜಾಕ್ ಕೇಳಿಸ್ಕೋಬೇಕು ನನಗನ್ಸದೇನ್ ಗೊತ್ತಾ ನಾಳೆ ದಿವಸ ಹಿಂಗೆ ಮುಂದುವರ್ಕೊಂಡು ಹೋದ್ರೆ ವೀರಪ್ಪನ ಅಧಿಕಾರಶಾಹಿಯ ವಿರುದ್ಧ ಹೋರಾಡಿ ಪ್ರಾಣತ್ಯಾಗ ಮಾಡದ ಅನ್ನೋ ಕಥೆಗಳು ಬಂದ ಆತ ಬಳ್ಳಾರಿ ಅಮ್ಮನ ದೇವಸ್ಥಾನಕ್ಕೆ ಚಿನ್ನದ ಖಡ್ಗವನ್ನು ಕೊಟ್ಟಿದ್ದ ನೀವ್ ಯಾವಾಗಲೂ ಆತನ ಹೆಸರಿನಲ್ಲಿ ಬಳ್ಳಾರಿ ಅಮ್ಮನ ದೇವಸ್ಥಾನದಲ್ಲಿ ಇವತ್ತಿಗೂ ಪ್ರಾರ್ಥನೆ ನಡೆಯುತ್ತೆ ಆದ್ದರಿಂದ ವೀರಪ್ಪನ ಎಲ್ಲಿನ ಹೋಲಿಸ್ತಿದ್ರೆ ಅದ್ ನೋಡ್ಕೊಂಡು ಅಬ್ದುಲ್ ರಜಾಕ್ ಅಬ್ದುಲ್ ದಯವಿಟ್ಟು ಇಷ್ಟು ನೀಚ ಸ್ಟ್ಯಾಂಡರ್ಡ್ ನೀವು ಅಬ್ದುಲ್ ರಜಾಕ್ ಬಂದೆ ಇಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.